Becco! Devamale! Becco! Becco! Jaya Becco! 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 Jaya Becco! Pidana the doctor Piaram Beccaroge! Devamale! Uttamoto doctor Piaram Beccaroge! Devamale! வணக்கம். இன்றைய முக்கிய செய்திகள். கோலார் மாவட்ட பங்கார்பேட் தாலுக் அலுவலகம் முன் கர்நாடகா தலித சங்கர்ஷ சமிதி சேர்ந்தவர்கள் தேசிய அள்ளி மற்றும் கார அள்ளி பகுதியில் அரசாங்கத்துக்கு சேர்ந்த கோமாலா நிலங்கள் நில ஆக்கிரமிப்பை கண்டித்து இன்று ஆர்ப்பாட்டம் நடத்தினார்கள். பின் பங்கார்பேட் தாசில்தாரை சந்தித்து உரிய நடவடிக்கை எடுக்கும்படி கேட்டுக்கொண்டு மனு அளித்தனர். இதற்கு பதிலளித்த பங்கார்பேட் தாசில்தார் சட்டப்படி தகுந்த நடவடிக்கை எடுக்கப்படும் என்று உறுதியளித்தார். டிஎஸ்எஸ் தலைவர்கள் திரு சுனிகுண்டே ரமேஷ், நாகநாளா முனியப்பா, கே பழனி, தேசிய எல்இ ஸ்ரீனிவாஸ், பி எம் கோவிந்தப்பா, சூரிகுமார் தாசில்தாரிடம் மனு அளித்து உரிய நடவடிக்கையை எடுக்க வேண்டும் என்று கோரிக்கை வைத்தனர். ಭೂಮಿ ಒತ್ತುವರಿ ಮಾಡಿರುವ ಶ್ರೀ ವೆಂಕಟೇಶ್ ಮತ್ತು ಅವರ ಪತ್ನಿ ಕಮಲ ಅವರು ಒತ್ತುವರಿ ತೆರವುಗೊಳಿಸಿ ಕ್ರಮ ಕೈಗೊಳ್ಳಲು ಹಾಗೂ ಕರಾವಳಿ ಸಾರಲ್ಲಿ ಸರ್ವೆ ನಂಬರ್ 92ರಲ್ಲಿ ಭೂ ಮಂಜೂರಾತಿಗಾಗಿ ಅರ್ಜಿ ಸಲ್ಲಿಸಿ ಸಾಗುವಳಿ ಮಾಡುವವರ ಒಟ್ಟು ಬಿಟ್ಟು ನಕಲಿ ಸಾಗುವಳಿ ಚೀಟಿಗಳನ್ನು ಪಡೆದು ಭೂ ದಂಧೆ ಮಾಡಿರುವ ಹಾಗೂ ಕಾವರಳ್ಳಿ ಸರ್ವೆ ನಂಬರ್ 14ರಲ್ಲಿ ವೃದ್ಧಾಶ್ರಮಕ್ಕೆ ನಿಗದಿಯಾಗಿರುವ 1 ಎಕರೆ 20 ಗುಂಟೆ ಜಮೀನನ್ನು ಒತ್ತುವರಿಯನ್ನು ತೆರವುಗೊಳಿಸಿ ಸಂಬಂಧಪಟ್ಟ ಮೇಲೆ ಕಾನೂನು ಬಿಎಸ್ಎಸ್ನ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳ ಬೇರೆ ಬೇರೆ ಸಂಘಟನೆಗಳ ಪದಾಧಿಕಾರಿಗಳು ಸದಸ್ಯರು ಕೂಡ ಇವತ್ತು ನಮ್ಮ ತಾಲೂಕು ಕಚೇರಿ ಆವರಣದಲ್ಲಿ ಭೇಟಿಯಾಗಿ ಅನೇಕ ವಿಚಾರಗಳನ್ನು ಒಂದೆರಡು ವಿಚಾರ ಅಲ್ಲ ಭೂ ಮಂಜೂರಾತಿಗೆ ಸಂಬಂಧಪಟ್ಟಂತೆ ಮತ್ತು ಒತ್ತುವರಿಗಳಿಗೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನು ಸ್ಪೆಸಿಫಿಕ್ ಆಗಿ ಮತ್ತು ಒಂದಷ್ಟು ಜನರಲ್ ಆಗಿ ಒಂದಷ್ಟು ವಿಚಾರಗಳನ್ನು ತಾಲೂಕು ಆಡಳಿತದ ಗಮನಕ್ಕೆ ತಂದಿದ್ದಾರೆ. ಆ ಎಲ್ಲ ವಿಚಾರಗಳನ್ನು ಏನು ಇವತ್ತು ಮನವಿ ಪತ್ರದಲ್ಲಿ ಸ್ಪೆಸಿಫಿಕ್ ಆಗಿ ನೋಟ್ ಮಾಡಿರುವಂತ ಕಾರಳ್ಳಿ ಸರ್ವೆ ನಂಬರು ಅಥವಾ ನಮ್ಮ ಬಾವರಳ್ಳಿದು ಮತ್ತು ದೇಶಿಯಲ್ಲಿದು ಇದನ್ನೂ ಸೇರಿದಂತೆ ಉಳಿದಂತೆ ರಮೇಶ್ ಅವರು ಮಾತನಾಡ್ತಾ ಏನು ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಅವನು ಕೂಡ ಎಲ್ಲವನ್ನು ಕೂಡ ಗಮನಿಸಿದ್ದೇನೆ. ಅದೆಲ್ಲದರ ಬಗ್ಗೆಯೂ ಕೂಡ ಕಾಲಮಿತಿಯಲ್ಲಿ ಹಂತ ಹಂತವಾಗಿ ಕ್ರಮ ಆಗೋ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಕಾನೂನು ಮೀರಿ ಕಾನೂನು ಚೌಕಟ್ಟಿನ ವ್ಯಾಪ್ತಿ ಮೀರಿ ನಮ್ಮಲ್ಲಿ ಏನು ಭೂ ಮಂಜೂರಾತಿಗಳಾಗಲಿ ಅಥವಾ ಇದಾಗಲಿ ಆಗದಂತೆ ಖಾತ್ರಿಪಡಿಸ್ತೇನೆ. ಒತ್ತುವರಿ ವಿಚಾರಗಳನ್ನ ಒಂದೆರಡು ಪ್ರಸ್ತಾಪ ಯಾವ್ದು ರಾಜಕಾಲದಲ್ಲಿ ಹೇಳಿದ್ರಲ್ಲ ಯಾವ್ದು ನಗರದಿಂದ ನಮ್ಮ ಇಲ್ಲಿ ಅಮರಾವತಿ ಬಂಗಾರಪೇಟೆ ಅವರು ಬರ್ತಾರೆ. ಇಲ್ಲಿ ಏನು ಇಲ್ಲ ಎಲ್ಲ